ನಮಸ್ತೆ ಗೆಳೆಯರೇ. ಅಹೋರಾತ್ರ ಮಾಡಿದ ವಿಶ್ವದ ಅತಿ ದೊಡ್ಡ ಯಂತ್ರ, ತುಂಬಾ ಹಳೆಯ ಒಂದು ಕಟ್ಟಿಗೆಯಿಂದ ಸುಮಾರು ವರ್ಷ ಪುರಾತನ ಕಟ್ಟಡದ ವರ್ಜ್ಯ ಅಂದ್ರೆ ಅದನ್ನ ಜೀರ್ಣೋದ್ಧಾರ ಮಾಡುವಾಗ ಹಳೆಯ ಒಂದು ಕಟ್ಟಿಗೆಯಿಂದ ಮಾಡಿದ್ದು ಈ ಯಂತ್ರ, ಮಹಾಮೃತ್ಯುಂಜಯ ಯಂತ್ರ. ಈ ಯಂತ್ರ ಮಾಡಲು ಅನುಮತಿ ಕೇಳಲು ಕರ್ನಾಟಕದ ಕಾಂಡ್ಯ ಗ್ರಾಮಕ್ಕೆ ಬಂದಿದ್ದ ಈ ಯಂತ್ರ ಮಾಡಿಸಿದವರು ಮತ್ತು ಅಹೋರಾತ್ರ ಕಾಂಡ್ಯದಲ್ಲಿ ಬಂದು ಮಹಾಮೃತ್ಯುಂಜಯ ಯಂತ್ರದ ನಿರ್ಮಾಣ ಕೇಂದ್ರ ಕಾಂಡ್ಯ ಚಿಕ್ಕಮಗಳೂರಿನ ಹತ್ರ ಇದೆ. ಆ ಮಹಾಮೃತ್ಯುಂಜಯ ಯಂತ್ರದ ನಿರ್ಮಾಣ ಆದ ಕಾಂಡ್ಯದಲ್ಲಿ ಬಂದು ಆ ದೇವರ ಅನುಮತಿ ಕೇಳಿ ಮಾಡಿದ ಅತಿ ದೊಡ್ಡ ಯಂತ್ರ. ಈ ಯಂತ್ರ ನೋಡಕ್ಕೆ ಒಂದು ಅಂದ ನೋಡಿ, ಪಾತ್ರ ಯಂತ್ರ ಇದು. ಇದನ್ನ ಮಾಡಿದ್ದು ಕೂಡ ನಾವು ಬಯಲು ಘಟಾ ಬಯಲು ಸಮುದ್ರ ತೀರ, ಒಂದು ಕಡೆ ಭೂಮಿ ಒಂದು ಕಡೆ ಸಮುದ್ರ, ರಾತ್ರಿ ಹಗಲು ಆ ಸಮುದ್ರದ ಅಲೆಗಳು ಕೂಡ ಇದಕ್ಕೆ ಮುಟ್ತಾ ಇತ್ತು. ಅಂತ ಜಾಗ ಮಾತ್ರ ಸಿಕ್ತು ನಮಗೆ ಮಾಡಕ್ಕೆ, ಅಂತಹ ಜಾಗದಲ್ಲಿ ಇದನ್ನ ನಾವು ತಯಾರು ಮಾಡಿದ್ವಿ ಈ ಯಂತ್ರವನ್ನ. ಈ ಯಂತ್ರ ದೇವ ಇದು. ಈ ಯಂತ್ರದ ಈ ನಕ್ಷತ್ರಾಕಾರ ಇದೆಯಲ್ಲ, ಇದರಲ್ಲೇ ಒಂದು ಅದ್ಭುತ ಇದೆ. ಈ ಯಂತ್ರದ ಈ ನಕ್ಷತ್ರಾಕಾರ ಇಷ್ಟು ಸುಂದರ ಯಂತ್ರ, ಇದ್ಯಾಕೆ ಇಷ್ಟು ಅಜಾಗರೂಕತೆಯಿಂದ ಮಾಡಿದ್ದಾನೆ ಅಹೋರಾತ್ರ ಅನ್ನಿಸ್ಬೋದು. ಈ ಯಂತ್ರದಲ್ಲಿ ಇರುವ ಮೂಲ ರಹಸ್ಯವೇ ಈ ನಕ್ಷತ್ರದಲ್ಲಿ ಅಡಗಿದೆ. ಈ ನಕ್ಷತ್ರದ ಒಂದು ಕೋನ ಇದ್ದ ಹಾಗೆ ಇನ್ನೊಂದು ಕೋನ ಇಲ್ಲ, ಒಂದು ಕೋನದ ಅಳತೆ ಇನ್ನೊಂದು ಕೋನ ಇಲ್ಲ. ಪಂಚಭೂತಗಳಲ್ಲಿ ಅತಿ ಕಿರಿದಾದ ಆಕಾಶ ದೊಡ್ಡ ತ್ರಿಕೋನವಾದ್ರೆ ಅದಕ್ಕಿಂತ ಕಿರಿದಾದ ವಾಯು ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಕಿರಿದಾದ ಅಗ್ನಿ ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಕಿರಿದಾದ ಜಲ ಅದಕ್ಕಿಂತ ಚಿಕ್ಕದು, ಪೃಥ್ವಿ ಎಲ್ಲದಕ್ಕಿಂತ ಚಿಕ್ಕದು. ಇದು ನಮ್ಮ ಶರೀರದಲ್ಲಿ ಅನುಪಾತ, ಪಂಚಭೂತಗಳು ಇರುವಂತಹ ಅನುಪಾತವನ್ನ ಮಾರ್ಕಂಡೇಯರು ಕಂಡುಹಿಡಿದ್ರು. ಅತಿ ಹೆಚ್ಚು ಬದುಕಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಕಾರಣ ಶರೀರ, ಇದು ಸೂಕ್ಷ್ಮ ಶರೀರ, ಇದು ಸ್ಥೂಲ ಶರೀರ. ನೋಡಿ, ನಾಲ್ಕು ದಿಕ್ಕುಗಳಿಗೆ ಶಿವರಕ್ಷಿಯಾಗಿ ಈ ತ್ರಿಶೂಲ ನೋಡಿ ಎಷ್ಟು ಚೆನ್ನಾಗಿದೆ. ನಾಲ್ಕು ದಿಕ್ಕುಗಳಲ್ಲೂ ಶ್ರೀರಕ್ಷಿಯಾಗಿ ಇದು ತ್ರಿಶೂಲ, ಶಿವನ ತ್ರಿಶೂಲ. ಶಿವಪುರಾಣದ ಅನುಸಾರವಾಗಿ ಅತಿ ಸುಂದರವಾಗಿ ಮಾಡಲಾದಂತಹ ತ್ರಿಶೂಲ ಇದು ನೋಡಿ. ಈ ಶಿವಪುರಾಣದಲ್ಲಿ ಹೇಗೆ ತ್ರಿಶೂಲ ವರ್ಣನೆ ಇದೆಯೋ ಹಾಗೆ ಮಾಡಿದ್ದು. ಈ ತ್ರಿಶೂಲ ಇಡುವ ನಾಲ್ಕು ದಿಕ್ಕುಗಳಲ್ಲೂ ನಮ್ಮ ಆತ್ಮ ಸಂರಕ್ಷಣೆ ಮಾಡಲಿಕ್ಕೆ ತ್ರಿಶೂಲ ಸಂಕೇತವಾಗಿ ಉಳಿದಿದೆ. ಈ ಯಂತ್ರದ ಬಗ್ಗೆ ದಿನಗಟ್ಟಲೆ ಮಾತಾಡಿದ್ರು ಸಾಲವಿಲ್ಲ. ಇದನ್ನ ಮಾಡಿಸಿದ ಮಿತ್ರ ಧನ್ರಾಜ್ ಬಾಯ್ ಶಾ, ಆ ವ್ಯಕ್ತಿಗೆ ನಾನು ಶತಕೋಟಿ ನಮನಗಳನ್ನ ಹೇಳ್ತೀನಿ. ಯಾಕಂದ್ರೆ ಅಹೋರಾತ್ರನ ಈ ವಿದ್ಯೆಯನ್ನ ಆಚೆ ತಂದದ್ದು ಆ ವ್ಯಕ್ತಿ. ಈ ಯಂತ್ರ ಏನಾದರೂ ಇವತ್ತು ಹೊರಗೆ ಬಂದಿದ್ರೆ 16,000 ವರ್ಷಗಳಲ್ಲಿ ಅದಕ್ಕೆ ಕಾರಣನೇ ಆ ವ್ಯಕ್ತಿ. ಅವರ ಮನೆಯಲ್ಲಿ ಇದನ್ನ ಪ್ರತಿಷ್ಠಾಪಿಸಲಾಗಿದೆ. ಧನ್ಯವಾದ ಅಹೋರಾತ್ರ.